ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸ್ಕೀಮ್ ಅಂದರೆ ಇದು ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ಸು. ಈ ಸ್ಕೀಮ್ಸಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನೀವು ಪ್ರತಿ ತಿಂಗಳು ಕೂಡ ಬಡ್ಡಿನ ತೊಗೋಬೋದು. ನೀವು ಅನ್ಕೋಬೋದು ಪೋಸ್ಟ್ ಆಫೀಸ್ ಸ್ಕೀಮ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ 5 ಇಯರ್ಸ್ ಇನ್ವೆಸ್ಟ್ ಮಾಡಬೇಕಾಗತ್ತೆ, ನೀವು ಕಟ್ಟಿರೋ ಅಮೌಂಟ್ಗೆ ನೀವು ಪ್ರಾಫಿಟ್ ತೊಗೋಬೇಕಂದ್ರೆ 5 ವರ್ಷ ಕಾಯಬೇಕಪ್ಪ ಅಂತ ಖಂಡಿತವಾಗ್ಲೂ ಇಲ್ಲ. ಪೋಸ್ಟ್ ಆಫೀಸಲ್ಲೂ ಕೂಡ ಮಂತ್ಲಿ ಇನ್ಕಮ್ ಸ್ಕೀಮ್ಸ್ ಅಂತ ಇದ್ದಾರೆ, ಪ್ರತಿ ತಿಂಗಳು ಕೂಡ ನೀವು ಬಡ್ಡಿನ ತೊಗೋಬೋದು. ಹಾಗೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ತುಂಬ ಸೇಫು ಕೂಡ. ಈ ವಿಡಿಯೋದಲ್ಲಿ ನಾನು 2 ಸ್ಕೀಮ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎರಡು ಕೂಡ ಮಂತ್ಲಿ ಬರುತ್ತೆ ನಿಮಗೆ. ಹಾಗಾಗಿ ಪೂರ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಈ ವಿಷಯ ಹೆಲ್ಪ್ಫುಲ್ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೆ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ. ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತಿರೋ ಇದೇ ರೀತಿ ಹೆಚ್ಚು ಹೆಚ್ಚು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಏನೇ ಗೌರ್ಮೆಂಟಿಂದ ಹೊಸ ಅಪ್ಡೇಟ್ಸ್ ಬಂದರೂ ಕೂಡ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಆಗಲೇ ತಿಳಿಸ್ದಂಗೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ಸು. ನೀವು ಹೊರಗಡೆ ಎಲ್ಲೋ ಶೇರ್ಸಿಗಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಯಾವುದೇ ರೀತಿ ಸೇಫ್ಟಿ ಇರೋದಿಲ್ಲ. ಇದು ಪೋಸ್ಟ್ ಆಫೀಸಲ್ಲಿ ಇರೋದ್ರಿಂದ ನೀವು ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದಲೇ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮೊದಲನೇ ಸ್ಕೀಮ್ ಬಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದ್ಬಿಟ್ಟು. ಈ ಯೋಜನೆ ಏನಪ್ಪ ಅಂತಂದರೆ, ನಿಮಗೆ ಈ ಯೋಜನೆಯಲ್ಲಿ ನೀವು ಮಿನಿಮಮ್ 1,000 ರೂಪಾಯಿಂದ ಇನ್ವೆಸ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 900,000ವರೆಗೂ ಇನ್ವೆಸ್ಟ್ ಮಾಡಬೇಕಾಗತ್ತೆ ಒಬ್ಬರೇ ಇನ್ವೆಸ್ಟ್ ಮಾಡೋಂಗಿದ್ರೆ. ನೀವೇನಾದರೂ ಮ್ಯೂಚುವಲಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ, ಇಬ್ಬರು ಗಂಡ ಹೆಂಡತಿ ಹೆಸರು ಇಬ್ಬರಲ್ಲೂ ಇರ್ತೀರಾ ಅಂದರೆ, ನೀವು ಮ್ಯಾಕ್ಸಿಮಮ್ 1,500,000ವರೆಗೂ ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದನ್ನು ನೀವು 5 ಇಯರ್ಸ್ ಅಮೌಂಟ್ನ ಹಾಕಬೇಕಾಗತ್ತೆ. ಇದಕ್ಕೆ ಬಡ್ಡಿ ಬಂದು 7.40 ಬಡ್ಡಿ ಸಿಗತ್ತೆ. ಹಾಗೆ ಇದರಲ್ಲಿ ನೀವು ನಾಮಿನಿ ಕೂಡ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಾರೆ. ಈ ಯೋಜನೆಗೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಏಜು 18 ವರ್ಷದ ಮೇಲ್ಪಟ್ಟಿರಬೇಕು. ನೀವೇನಾದರೂ 15 ಲಕ್ಷ ಅಂದರೆ ಮ್ಯೂಚುವಲಲ್ಲಿ ನೀವೇನಾದರೂ 15 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, 5 ವರ್ಷದವರೆಗೂ ನಿಮಗೆ ಪ್ರತಿ ತಿಂಗಳು 9,250 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವೇನಾದರೂ 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಪ್ರತಿ ತಿಂಗಳು 6,167 ರೂಪಾಯಿ ಬರುತ್ತೆ. ಹಾಗೆ ನೀವೇನಾದರೂ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ 3,084 ರೂಪಾಯಿ ಬರುತ್ತೆ. ಹೀಗೆ ನೀವು 5 ವರ್ಷ ಅಮೌಂಟ್ನ ಇಟ್ಟರೆ ನಿಮಗೆ ಈ ಥರ ಪ್ರತಿ ತಿಂಗಳು ಕೂಡ ಬಡ್ಡಿ ಬರುತ್ತೆ. ಇವಾಗ ಎಲ್ಲೋ ಹೊರಗಡೆ ಇನ್ವೆಸ್ಟ್ ಮಾಡ್ತೀರಾ, ಯಾರಿಗೋ ಬಡ್ಡಿ ಕೊಟ್ಟಿರ್ತೀರಾ ಅಥವಾ ಇನ್ನೆಲ್ಲೋ ಶೇರ್ಸಿಗೆ ಇನ್ವೆಸ್ಟ್ ಮಾಡ್ತೀರಾ, ಖಂಡಿತವಾಗ್ಲೂ ಅದು ಸೇಫ್ ಅಲ್ಲ. ಈ ಪೋಸ್ಟ್ ಆಫೀಸಲ್ಲಿ ನೀವು ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಬಡ್ಡಿ ಬಂದರೂ ಕಡಿಮೆ ಬಂದರೂ ಕೂಡ ಸೇಫ್ ಆಗಿ ಆರಾಮಾಗಿ ನೀವು ಇಂಥ ಕಡೆ ಇಂಥ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ಅನ್ಕೋಬೋದು, ಹೌದು ನಾವೇನೋ ಇನ್ವೆಸ್ಟ್ ಮಾಡಿಬಿಡ್ತೀವಿ ಇರೋ ದುಡ್ಡೆಲ್ಲ, ಅಕಸ್ಮಾತ್ ಎಮರ್ಜೆನ್ಸಿ ಬಂತು ನಾವೇನಾದರೂ ವಾಪಸ್ ತೆಗಿಬೋದಾ ಹೇಗೆ ಅಂತಂದರೆ, ಖಂಡಿತವಾಗ್ಲೂ ಅಕಸ್ಮಾತ್ ಎಮರ್ಜೆನ್ಸಿ ಟೈಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ 1 ವರ್ಷದಿಂದ 3 ವರ್ಷದೊಳಗೆ ನೀವು ಅಮೌಂಟ್ನ ವಾಪಸ್ ತೊಗೋತೀರಾ ಅಂತಂದರೆ ನಿಮಗೆ ಅಸಲು ಪೂರ್ತಿ ವಾಪಸ್ ಕೊಡ್ತಾರೆ. ಅದ್ರ ಜೊತೆ ನಿಮಗೆ 2% ದಂಡನ ಕೊಡ್ತಾರೆ, ಅಂದರೆ ಪೆನಾಲ್ಟಿ ನಿಮಗೆ ಅದನ್ನ ಮೈನಸ್ ಮಾಡಿಬಿಟ್ಟು ಮಿಕ್ಕಿದ ಅಮೌಂಟ್ನ ಕೊಡ್ತಾರೆ. ನೀವೇನಾದರೂ ಇನ್ವೆಸ್ಟ್ ಮಾಡಿದ 4 ವರ್ಷದೊಳಗೆ ನೀವೇನಾದ್ರೂ ದುಡ್ಡು ತೊಗೋತಾ ಇದ್ದೀರಾ ಎಮರ್ಜೆನ್ಸಿ ಬಂತು ಅಂತಂದರೆ ನಿಮಗೆ ಅಸಲು ವಾಪಸ್ ಕೊಟ್ಟು 1% ಅಷ್ಟು ದಂಡನ ತಗೋತಾರೆ. ಇದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ವಿಷಯ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಸ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವರು ಅದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಕೊಡ್ತಾರೆ. ನೀವು ಖಂಡಿತವಾಗ್ಲೂ ಇಂಥ ಯೋಜನೆಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸೇಫ್ಟಿಯಾಗೂ ಇರುತ್ತೆ, ಪ್ರತಿ ತಿಂಗಳು ಬಡ್ಡಿಗೆ ಚಿಕ್ಕ ಪುಟ್ಟ ಖರ್ಚಿಗೆ ಕೂಡ ಬರ್ಬೋದು, ಇಲ್ಲ ನೀವು ಅದೇ ಬಡ್ಡಿನ ನೀವು ಸೇಫ್ ಕೂಡ ಮಾಡ್ಬೋದು. ಅಂದರೆ ವಿತ್ಡ್ರಾ ಮಾಡಿಲ್ಲ ಅಂದರೆ ನಿಮಗೆ ಆ ಬಡ್ಡಿ ದುಡ್ಡು ಕೂಡ ಜಾಸ್ತಿಯಾಗಿ ಉಳಿತಾ ಹೋಗುತ್ತೆ. ಇದು ಮೊದಲನೇ ಸ್ಕೀಮು. ಇವಾಗ ಎರಡನೇ ಯೋಜನೆ ಕೂಡ ಪೋಸ್ಟ್ ಆಫೀಸ್ ಸ್ಕೀಮೆ. ಇದು ಬಂದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂದ್ಬಿಟ್ಟು, ಇದು 3 ತಿಂಗಳಿಗೆ ಒಂದ್ಸತಿ ನಿಮಗೆ ಬಡ್ಡಿ ಬರುವಂಥದ್ದು. ಇದು ಪ್ರತಿ ತಿಂಗಳು ಕೂಡ ಈ ಯೋಜನೆಗೆ ಬಡ್ಡಿ ಬರೋದಿಲ್ಲ, 3 ಮಂತ್ಸಿಗೆ ಒಂದ್ಸತಿ ಬರುತ್ತೆ. ನೀವು ಕೂಡ ಇದರಲ್ಲಿ ಮಿನಿಮಮ್ 1,000 ರುಪೀಸಿಂದ ಮ್ಯಾಕ್ಸಿಮಮ್ 30 ಲಕ್ಷದವರೆಗೂ ನೀವು ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಇದು ಕೂಡ 5 ಇಯರ್ಸ್ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ.
ನೀವೇನಾದ್ರೂ 30 ಲಕ್ಷನ ಹಿರಿಯ ನಾಗರಿಕ ಉಳಿತಾಯ ಯೋಜನೆಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಪ್ರತಿ ಅಂದ್ರೆ 3 ತಿಂಗಳಿಗೆ ಒಂದ್ಸತಿ 20,500 ರೂಪಾಯಿ ಪ್ರತಿ 3 ತಿಂಗಳಿಗೆ ಒಂದ್ಸತಿ ಬರುತ್ತೆ. ಇದು ಬಡ್ಡಿ ಬಂದು 8.2% ಅಂದ್ರೆ ಏಜ್ಡ್ ಪೀಪಲ್ ಗೆಲ್ಲ, ಸೊ ಹಾಗಾಗಿ 8% ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇದನ್ನ ನಿಮ್ಗೆ ಹೇಳಿದ್ನಲ್ಲ ನಾನು 3 ತಿಂಗಳಿಗೆ ಒಂದ್ಸತಿ ಅಮೌಂಟ್ ನ ಕೊಡೋದು ಅಂದ್ಬಿಟ್ಟು, ಯಾವ್ಯಾವಾಗ ಅಂದ್ರೆ ಜನವರಿ 1ನೇ ತಾರೀಕು ಕೊಡ್ತಾರೆ, ಹಾಗೆ ಏಪ್ರಿಲ್ 1ನೇ ತಾರೀಕು ಕೊಡ್ತಾರೆ, ಹಾಗೆ ಜುಲೈ 1ನೇ ತಾರೀಕು ಅಕ್ಟೋಬರ್ 1ನೇ ತಾರೀಕು ಈ ಮೂರ್ ತಿಂಗಳ ಗ್ಯಾಪಲ್ಲಿ ನಿಮ್ಗೆ ಪ್ರತಿ 3 ತಿಂಗಳಿಗೊಂದ್ಸತಿ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರೋ ಅದಕ್ಕೆ ತಕ್ಕಂಗೆ ಬಡ್ಡಿ ಅಮೌಂಟ್ ಬರ್ತಾ ಹೋಗುತ್ತೆ. ಈ ಹಿರಿಯ ನಾಗರಿಕ ಉಳಿತಾಯ ಯೋಜನೆಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಏಜು 60 ವರ್ಷ ದಾಟಿರಬೇಕು, ಅಂಥವ್ರು ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಇದಿಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸ್ಗೆ ಹೋದರೆ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ನಾವು ಓಪನ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ. ನೀವು ಖಂಡಿತವಾಗ್ಲೂ ಇಂಥ ಸ್ಕೀಮ್ಸಿಗೆ ಇನ್ವೆಸ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಇವಾಗ ನೀವು 30 ಲಕ್ಷನ ಇಟ್ಕೊಂಡು ಹೊರಗೆಲ್ಲೋ ಮಾಡೋ ಬದಲು ಅಥವಾ ಮನೇಲಿ ಇಟ್ಕೊಂಡು ಬ್ಯಾಂಕಲ್ಲಿ ಇಟ್ಟರು ಕೂಡ ಇಷ್ಟೊಂದು ಬರಬೇಕಲ್ಲ ನಿಮಗೆ. ಹಾಗಾಗಿ ಪೋಸ್ಟ್ ಆಫೀಸ್ ಅಂತ ಕಡೆ ಇನ್ವೆಸ್ಟ್ ಮಾಡೋದ್ರಿಂದ ಈಗ ನೀವು 30 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ 3 ತಿಂಗಳಿಗೊಂದ್ಸತಿ 20,000 ಸಾವಿರ ಬರುತ್ತೆ. ಆರಾಮಾಗಿ ನೀವು ಎಕ್ಸ್ಪೆನ್ಸಸ್ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಷಯ ಬಗ್ಗೆ ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿತ್ತಾ ಗೊತ್ತಿಲ್ವ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೆ ಇದೇ ರೀತಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆನೂ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಅವಾಗ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂದ್ಬಿಟ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.